ಹಾಯ್ ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಕೆಲವೊಂದು ಡೌಟ್ನ ಕೇಳಿದ್ರು ಪ್ರಥಮ ಪಿ ಯು ಸಿ ಪರೀಕ್ಷೆ ಫೇಲ್ ಆದರೆ ಮುಂದೇನು ದ್ವಿತೀಯ ಪಿ ಎಸ್ಗೆ ಹೋಗ್ಬೋದಾ ಇಲ್ಲಾಂದರೆ ಫೇಲ್ ಮಾಡ್ತಾರ ಮತ್ತೆ ಪ್ರಥಮ ಪಿ ಯು ಸಿನೇ ಓದಬೇಕಂತ ಈ ಡೌಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ಅಂದರೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಅದೇರಿಸಿ ಡೈಲಿ ಪಿ ಯು ಸಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ಸ್ಗಳು ಚಾನಲಲ್ಲಿ ಕೂಡ ಡೈಲಿ ಕೂಡ ಖಂಡಿತ ಬರ್ತಾ ಹೋಗ್ತಿದೆ ನಂತರ ಮೈನ್ ವಿಷಯಕ್ಕೆ ಬರೋದಾದ್ರೆ ಪ್ರಥಮ ಪಿ ಯು ಸಿ ಪರೀಕ್ಷೆ ಫೇಲ್ ಆದರೆ ಮುಂದೆ ಏನು ನಿಮಗೆ ಗೊತ್ತಿರೋ ಯು ಸಿ ಬೋರ್ಡ್ ಕರ್ನಾಟಕದ ಪ್ರಕಾರ ಪ್ರಥಮ ಪಿ ಯು ಸಿ ಪರೀಕ್ಷೆಯಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಕೂಡ ಮಾಡಿದ್ದಾರೆ ನಿಮ್ಮ ನಿಮ್ಮ ಕಾಲೇಜವರೇ ನಿಮ್ಮ ಪೇಪರನ್ನು ವೆಲ್ಯೂಟ್ ಮಾಡಿ ನಿಮ್ಮ ಬೋರ್ಡ್ಗೆ ಕಳಿಸ್ತಾರೆ ನಮ್ಮ ರಿಸಲ್ಟ್ ಬಂದುಬಿಟ್ಟು ನಿಮ್ಮ ನಿಮ್ಮ ಕಾಲೇಜಲ್ಲಿ ಕೂಡ ಬರ್ತದೆ ಆದರೆ ನಿಮ್ಮನ್ನು ಫೇಲ್ ಮಾಡಿದ್ರೆ ಮುಂದೇನು ಅಂತ ಕೇಳ್ತಿದ್ರು ಇಲ್ಲಿ ನಿಮಗೆ ಹಾಗೆ ಪ್ರಥಮ ಪವಿಸಿ ಬಂದ್ಬಿಟ್ಟು ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಡೀತಿದೆ ಪರೀಕ್ಷೆ ಆದರೆ ವಿದ್ಯಾರ್ಥಿಗಳನ್ನು ಯಾವ ಯಾವುದೇ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲೂ ಕೂಡ ಫೇಲ್ ಮಾಡೋದಿಲ್ಲ ಕೆಲವೊಂದು ಕಾಲೇಜುಗಳಲ್ಲಿ ಫೇಲ್ ಮಾಡಿದ್ರು ಮಾಡಬಹುದು ಇನ್ ಕೇಸ್ ಅವರು ಫೇಲ್ ಮಾಡಿದ್ರೆ ಮುಂದೇನು ಅಂತ ಕೇಳ್ಬೋದು ಮತ್ತೆ ಪ್ರಥಮ ಪವಿ ವಿದ್ಯಾರ್ಥಿಗಳು ಫೇಲ್ ಮಾಡಿದ್ರೆ ಮತ್ತೊಂದು ಸತಿ ಎಕ್ಸಾಮ್ ಬರೋಕ್ಕೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಪ್ರಾವಿಷನ್ನು ಕೊಟ್ಟಿದ್ದಾರೆ ಏನಂದರೆ ಮೇಕಪ್ ಎಕ್ಸಾಮ್ ಅಂತಾರದಕ್ಕೆ ಮೇಕಪ್ ಎಕ್ಸಾಮ್ ಅಂತ ಕರೀತಾರೆ ಇನ್ ಕೇಸ್ ನೀವು ಫೇಲ್ ಆದರೆ ನಿಮ್ಮ ಕಾಲೇಜು ಮಟ್ಟದಲ್ಲೇ ನಿಮ್ಮ ಕಾಲೇಜಲ್ಲೇ ಮತ್ತೆ ರೀ ಎಕ್ಸಾಮ್ನ ಪ್ರೊವೈಡ್ ಮಾಡ್ತಾರೆ ಯಾವ ಯಾವ ವಿಷಯಕ್ಕೆ ನೀವು ಫೇಲ್ ಆಗಿದರೆ ಆ ವಿಷಯಕ್ಕೆ ರಿ ಎಕ್ಸಾಮ್ನ ಪ್ರೊವೈಡ್ ಮಾಡ್ತಾರೆ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಯಾವುದೇ ಕಾಲೇಜಲ್ಲಿ ಫೇಲ್ ಮಾಡೋಲ್ಲ ಪ್ರಥಮ ಪಿ ಯು ಸಿಗೆ ಕೆಲವೊಂದು ಕಾಲೇಜಲ್ಲಿ ಫೇಲ್ ಮಾಡಿದ್ರು ಕೂಡ ಮೇಕಪ್ ಮೇಕಪ್ ಎಕ್ಸಾಮಿನೇಷನ್ ಕೊಟ್ಟು ವಿದ್ಯಾರ್ಥಿಗಳನ್ನು ನೆಕ್ಸ್ಟ್ ದ್ವಿತೀಯ ಪಿ ಯು ಸಿಗೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ ನಂತರ ನೀವು ಕೇಳ್ಬೋದು ಮೇಕಪ್ ಎಕ್ಸಾಮ್ ಬರೋದ್ರೂ ಕೂಡ ಫೇಲ್ ಆದರೂ ಕೂಡ ಮತ್ತೆ ನೀವು ಪಿ ಯು ಸಿಗೆ ಹೋಗ್ಬೋದಂತ ಅಂತ ಇನ್ ಕೇಸ್ ನಿಮ್ಮ ಮೇನ್ ಎಕ್ಸಾಮ್ ಪತ್ ಪ್ರಥಮ ಪಿ ಯು ಸಿ ಮೇನ್ ಎಕ್ಸಾಮ್ ಫೇಲ್ ಆದರೂ ಕೂಡ ದ್ವಿತೀಯ ಪಿ ಸಿಗೆ ಹೋಗ್ಬೋದು ಇನ್ ಕೇಸ್ ಪ್ರಥಮ ಪಿ ಯು ಸಿ ಮೇಕಪ್ ಎಕ್ಸಾಮ್ ಕೂಡ ಅದು ಮತ್ತೆ ಮೇಕಪ್ ಎಕ್ಸಾಮ್ ಬರೀತಾರಲ್ಲ ಮತ್ತೆ ಅಂದರೆ ಫೇಲ್ ಆದರೆ ಮತ್ತೆ ಆ ಎಕ್ಸಾಮ್ ಕೂಡ ಫೇಲ್ ಆದರೂ ಕೂಡ ಮತ್ತೆ ದ್ವಿತೀಯ ಪಿ ಸಿಗೆ ಹೋಗ್ಬೋದು ಆದರೆ ನಿಮಗೆ ಒಂದು ಏನಿದೆ ಅಂದರೆ ದ್ವಿತೀಯ ಪಿ ಸಿ ಪರೀಕ್ಷೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಜೊತೆ ನೀವು ಮತ್ತೆ ಉಳಿದಿರೋದು ಅಂದರೆ ಪ್ರಥಮ ಪಿ ಸಿ ಉಳಿದ್ರೆ ಅದನ್ನು ಕೂಡ ಬರಬೇಕಾಗುತ್ತೆ ಅಂತೇಳಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮದು ಎಷ್ಟೇ ಫೇಲ್ ಆದರೂ ಕೂಡ ನೀವು ದ್ವಿತೀಯ ಪಿ ಸಿಗೆ ಹೋಗ್ಬೋದು ಆದರೆ ಹಿಂದಿನ ಮಾತ್ರ ಕ್ಲಿಯರ್ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ ಇದು ವಿತ್ ನಮ್ಮ ವಿಡಿಯೋ